ನಾನು ಮಾಡುವುದು ತಪ್ಪುವಂತಾದರೆ ನೀನು ಮಾಡುತ್ತಿರುವುದು ಸರಿಯೇ? ಯಾವುದು ದೇವರಿಗೆ ಕೊಟ್ಟದ್ದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ನಮ್ಮ ನ್ಯಾಯ ಬೇಕಾದಲ್ಲಿ ಮಾತ್ರ ನೀವು ಬಳಸ್ತೀರಿ. ಹೌದು, ನಿಮಗೆ ಬೇಕಾದಲ್ಲಿ ಬಳಸುವುದೆಂದರೆ ಔಚಿತ್ಯ ಪ್ರಜ್ಞೆ ಇರುವುದು. ನಮಗೂ ಉತ್ತರ ಕೊಡುವಲ್ಲಿ ಔಚಿತ್ಯ ಪ್ರಜ್ಞೆ ಉಂಟು. ಹಾಗಿದ್ರೆ ಸರ್ ಕೆಲಸ ಯಾಕೆ ನೀನು ಮಾಡುವುದು ಸರಿಯೇ? ಇದಕ್ಕೆ ನನ್ನ ಉತ್ತರ ಇಷ್ಟೇ, ಇದಕ್ಕಿಂತ ಚೆನ್ನಾಗಲ್ಲ. ಧರ್ಮವಲ್ಲ ಅರಸರಿಗೆ, ನೀನೇ ಯಾರು? ಮಾತೃ ದೇಶದ ದೊರೆ, ಪಾಲಕ, ರಾಜ. ಅದೇ ನಾನಾದರೆ ಎಲ್ಲಿಯೋ ಒಂದು ದಿವಸ ನಮ್ಮಣ್ಣ ಪುರುಸೋತ್ತಿದ್ದು ಸರಿ ಸಂತೋಷದಲ್ಲಿದ್ದೆ. ಯುವರಾಜ ಕೃಷ್ಣರಿಗೆ ಬರೋದು ಕೇಳಿ ಅಂತ ಹೇಳ್ತಾರೆ ಅಷ್ಟೇ. ನಾವು ಸ್ಥಾನಪನ್ನ ವ್ಯಕ್ತಿಗಳು ಅಲ್ಲೇ ಅಲ್ಲ. ಧರ್ಮವಲ್ಲ ಅರಸರಿಗೆ, ಬೇರಿಂದ ದುಷ್ಕರ್ಮ ಯಾತಕ್ಕೆ ನಿವೇಳಿದ್ದೆ. ರಾಜನಾದವನು ಸಪ್ತ ಅಗ್ನಗಳಾದ ಅಮಾತ್ಯ ರಾಜ್ಯ ಸುಖ ದೋಷ ರಾಷ್ಟ್ರ ದುರ್ಗ ಇವುಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಯಾವುದು ರಾಜನ ಕರ್ತವ್ಯ, ಯಾವುದು ಅಕರ್ತವ್ಯ? ಹೀನ ಸಾರಥ್ಯವನ್ನು ಮಾಡುವುದು ರಾಜನಿಗೆ ಧರ್ಮ ಅಲ್ಲ, ರಾಜನ ಕರ್ತವ್ಯ ಅಲ್ಲ. ಕರ್ಣನ ಹೀನ ಸಾರಥ್ಯವನ್ನು ನೀವು ಮಾಡಿದ್ದರಿಂದ ಮಾತೃದೇಶದ ಸಿಂಹಾಸನಕ್ಕೆ ಅಪಚಾರವಾಗುವ ಕಾರ್ಯದ ಜೊತೆಗೆ ನಗೆ ಪಾಠಕ್ಕೆ ತಾವು ಗುರಿಯಾಗಬೇಕಾಗ್ತದೆ. ಮತ್ತೆ ಸ್ಥಾನಮಾನ ಕಾಕೊಂಡು ಎಲ್ಲಿಗೂ ಹೋಗಬಾರದು, ಏನನ್ನೂ ಮಾಡಬಾರದು. ನೀನು ಹೇಳಿದ್ರಲ್ವ ಲೆಕ್ಕಾಚಾರ ಅಂತ, ಈ ಕ್ಷೇತ್ರಕ್ಕೆ ಬಂದಿದ್ದ ನಾವು ಲೆಕ್ಕಾಚಾರಕ್ಕಲ್ಲ, ವ್ಯಕ್ತಿಗಾಗಿ. ಯಾವ ವ್ಯಕ್ತಿಗಾಗಿ? ನೀವು ಬಂದದ್ದು ಸುಯೋಧನಿಗೆ, ನಾನು ಬಂದದ್ದು ಪಾಂಡವರಿಗೆ. ಇಲ್ಲಿ ನಮಗೆ ಎಷ್ಟು ಕೊಡ್ತಾರೆ ಅಂತ ನೋಡಿದ್ರೆ ಕೊಂಡವರ ನಾವು ಅಲ್ಲವೇ ಅಲ್ಲ. ನಾವು ಎಲ್ಲಿಯವರೆಗೆ ಭಾಗವಹಿಸ್ತೇವೆಯೋ ಅಥವಾ ರಣಕ್ಷೇತ್ರಕ್ಕೆ ಬರ್ತೇವೆಯೋ ಅಲ್ಲಿಯವರೆಗೆ ಈ ಕ್ಷೇತ್ರಕ್ಕೆ ಬರುವರು ನಾವು. ನೀನು ಬತ್ತಿ, ಆದರೆ ನಮ್ಮ ಸ್ಥಾನ ಮಾನ ದೇಶ ಕಾಲ ಪಾತ್ರ ಧರ್ಮವನ್ನು ಅರಸರಿಗೆ, ನನಗೆ ಧರ್ಮ ಅಲ್ಲ. ನಾನು ಹೀನ ಸಾಧನೆ ಮಾಡ್ತಾ ಇಲ್ಲ. ಯಾರು ಪ್ರತಿಯಿಲ್ಲದ ಪ್ರಧಾನಿಯಾದ ಪಾತ್ರರಿಗೆ ನಾವು ಸಾರಥ್ಯವನ್ನು ಮಾಡ್ತಾ ಇದ್ದವರು ನೀವು ಹಾಗಲ್ಲ. ಆ ಹೀನ ಕರ್ಣನಿಗೆ ಸಾರಥ್ಯ ಅದರ ಜೊತೆಯಲ್ಲಿ ನಿಮ್ಮ ಸ್ಥಾನ ಏನು, ಮಾನ ಏನು, ಮರ್ಯಾದೆ ಏನು, ಅಂತಸ್ತೇನು, ಯೋಗ್ಯತೆ ಏನು? ಹಾಗೆಯಾದರೂ ಮಾನಬಂಧವಾದಾಗ ಕುಳಿತ ಕಂಗೆಯನ್ನು ಬಿಟ್ಟು ಹಾರಿ ಹೋಗ್ತದಂತೆ. ಅದಕ್ಕಿಂತ ಸ್ವಲ್ಪ ಕಂಗೆಯಾಗಿ ಹೋಗ್ತದಂತೆ. ಅಲ್ಲ ಅಲ್ಲ, ಯಾರಾಗುವುದಿಲ್ಲ. ನೀನು ಮಾತ್ರ
ಕುರುವಂಶದ ರಥಾಗ ಮಹಾಸೇನಾನಿಯಾಗಿದ್ದಾನೆ. ಸಮಗ್ರ ಕುರು ಸೇನೆಗೆ ಅಧಿಪತಿಯಾಗಿರುವಾಗ ಅವನ ಸ್ಥಾನವನ್ನು ಗಮನಿಸಿ ನಾನು ಅವನಿಗೆ ವಂದಿಸುತ್ತಾ ಇದ್ದೇನೆ. ಆಲೋಚನೆ ಮಾಡಿದೆ ನಮಗನುಕಾದ್ರು ನಾವು ಯಾರಾದ್ರೂ ಹೋಗುತ್ತೇವೆ. ಕೃಷ್ಣ ಸಮಾಲೋಚನೆಗೆ ಕಿವಿ ದೂರ ಇಲ್ಲವೂ ಇರಬಾರ್ದು. ಅದೇ ನನಗೆ ನನಗೆ ಬರೋದು ಕೃಷ್ಣ ನಮ್ಮಲ್ಲಿ ಕೇಳಿದ್ವಿ ನಿನಗೆ ಕುದುರೆಯನ್ನು ನಡೆಸುವುದಕ್ಕೆ ಗೊತ್ತು, ಅಶ್ವವಿದ್ಯೆಯನ್ನು ಬಲ್ಲವನು ನೀನು. ಹುಟ್ಟುವುದಕ್ಕಿಂತ ಮೊದಲು ಕೃಷ್ಣ ಹಳೆಯ ಪರಂಪರೆಯ ರಥಕತ್ವವನ್ನು ಅಶ್ವಹೃದಯವನ್ನು ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡಿ ಪ್ರಯೋಗ ಮಾಡಿದವನು ನಾನು. ನಮ್ಮದು ಹಳೆಯ ಪಾಠ ಹೊಸ ಪಾಠ ಎಲ್ಲ ಗೊತ್ತಿಲ್ಲ. ಏನು ಒಳ್ಳೆ ಮರ್ಮಾಂತಿಕವಾದಂತಹ ಮಾತುಗಳಲ್ಲೇ ಕೃಷ್ಣನಿಗೆ ಆಡ್ತೀವಿ. ಯಾಕೆಂದರೆ ಏನನ್ನು ಸರಿಯಾಗಿ ನಮ್ಮ ಲೆಕ್ಕದಲ್ಲಿ ಕಲಿಯದೆ ಎಲ್ಲರಿಗಿಂತ ಹೆಚ್ಚಾಗಿ ಕಲಿತವನಂತೆ ಬಲಿಷ್ಠರಾಗಿ ಮರೆಯುವನು ಕೃಷ್ಣ ಅಂತ ನಾವು ಕಂಡಿದ್ದೇವೆ ಈ ಕುರುಕ್ಷೇತ್ರದಲ್ಲಿ. ಆದ್ದರಿಂದ ಮರ್ಮ ನಿಮಗೆ ಹಳೆಯ ಪಾಠದ ಬ್ರಹ್ಮ ಮಾತು ನಮಗಿರುವುದು